ಕಟ್ಟಾಗೋಸ್ವಾಗಿ ಒಂದು ರೇಲ್ವೆ ಬೇಕು ಹೊಡೆದಾಕಿ ಎನ್ನುವಂತ ಪದ ಅವ್ರು ಹೇಳ್ತಾರೆ ತಗದಾಕಿ ಅಂತ ಹೇಳಿದೆ ಆ ಭಾಷೆಯಲ್ಲಿ ಹೇಳಿದೆ ಆ ಭಾಷೆ ಡಾಕ್ಟರೇಟ್ ಪಡೆದಿರ್ತಕ್ಕಂಥವ್ರಿಗೆ ಡಾಕ್ಟರ್ ಆಗಿರ್ತಕ್ಕಂಥವ್ರಿಗೆ ಉನ್ನತ ಶಿಕ್ಷಣ ಸಚಿವರಿಗೆ ಆ ಪದ ಬಳಕೆ ಮಾಡಲಿಕ್ಕೆ ಯೋಗ್ಯರು ಬಳಸುವಂತ ಪದನ ಇದು ಪ್ರಚೋದನೆಗೆ ಬಳಸುವಂತ ಪದ ಪ್ರೇರೇಪಿಸುವಂತ ಪದ ಅದರಿಂದ ಅಖಂಡಿಸಿ ನಾಳೆ ರ್ಯಾಲಿಗೆ ನಾವು ವೈಯಕ್ತಿಕವಾಗಿ ಮತ್ತೆ ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ಅವರ ಉತ್ತಮವಾದಂತಹ ನಡೆನುಡಿಗೆ ಗೌರವಿಸಿ ನಾವು ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಅತ್ಯಂತ ಜೋರಾಗಿ ನಾಳೆ ಆ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಎಲ್ಲರೂ ಕೂಡ ಅವರ ಉತ್ತಮವಾದಂತಹ ನಡೆಗೆ ಬೆಂಬಲಿಸಬೇಕು ಅಂತ ಹೇಳಿ ನಾವು ಕೂಡ ಕೇಳ್ಕೊಂಡಿದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಯಾಗಿರ್ತಕ್ಕಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಈ ರಾಜ್ಯದ ಉನ್ನತ ಶಿಕ್ಷಣ ಮಂತ್ರಿಯಾಗಿ ಈ ರಾಜ್ಯದಲ್ಲಿ ಒಬ್ಬ ಸಚಿವರಾಗಿರ್ತಕ್ಕಂಥವರು ಸರ್ಕಾರದ ಒಂದು ಭಾಗವಾಗಿ ಇವತ್ತು ಸಮಾಜವನ್ನು ಎತ್ತುಕಟ್ಟತಕ್ಕಂಥ ಮತ್ತು ಪ್ರಚೋದನೆ ಮಾಡ್ತಕ್ಕಂಥ ಏನು ಹೇಳಿಕೆಗಳನ್ನು ನೀಡಿದ್ದಾರೆ, ಏನು ಟಿಪ್ಪು ಸುಲ್ತಾನ್ ಅವರನ್ನ ಹೇಗೆ ಹುರಿಗೌಡ ಅಜ್ಜೇಗೌಡ ಎಂಬ ವ್ಯಕ್ತಿಗಳು ಒಡೆದಾಕಲು ಅದೇ ರೀತಿ ಸನ್ಮಾನ್ಯ ಸಿದ್ದರಾಮಯ್ಯವರನ್ನು ಕೂಡ ಒಡೆದಾಕಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಒಂದು ಹೇಳಿಕೆಯ ವಿರುದ್ಧವಾಗಿ ನಾಳೆ ಸ್ವಾಭಿಮಾನಿ ಹೋರಾಟ ಸಮಿತಿ ಮೈಸೂರು ಜಿಲ್ಲೆಯ ವತಿಯಿಂದ ಒಂದು ಬೃಹತ್ ಪ್ರತಿಭಟನೆಯನ್ನು ಏರ್ಪಡಿಸಿದ್ದೇವೆ. ಈ ಒಂದು ಪ್ರತಿಭಟನೆಯಲ್ಲಿ ಜಿಲ್ಲೆಯ ಎಲ್ಲ ತಾಲೂಕಿನಿಂದ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಈ ಜಿಲ್ಲೆಯ ಎಲ್ಲ ಹೋರಾಟದ ಸಂಘಟಕರನ್ನು ಮತ್ತು ಎಲ್ಲ ಸಂಘ ಸಂಸ್ಥೆಗಳನ್ನು ಮತ್ತು ನಮ್ಮ ಜೊತೆಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯನ್ನು ಕೂಡ ಈ ಒಂದು ಹೋರಾಟಕ್ಕೆ ನಾವು ಬೆಂಬಲವನ್ನು
ಹೇಗೆ ಕೊಂದರು ಅದೇ ರೀತಿ ಇವರನ್ನು ಕೊಲ್ಲಿ ಅಂತ ಹೇಳಿ ಅಲ್ಲಿನ ಜನರಿಗೆ ಮತ್ತು ಕರ್ನಾಟಕ ಜನತೆಗೆ ಇವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಇವರೊಬ್ಬರು ಉನ್ನತ ಸಚಿವರಾಗಿ ಡಾಕ್ಟರ್ ತಗೊಂಡಿದ್ದಾರೆ. ಈ ಪ್ರಪಂಚದಲ್ಲಿ ಯಾರು ಡಾಕ್ಟರ್ ಕೊಲೆ ಮಾಡಿ ಅಂತ ಹೇಳಲ್ಲ, ಸಾಯ್ತಾರನ್ನು ಸ್ವತಃ ಬದುಕಿಸಕ್ಕೆ ಏನು ಮಾಡಬೇಕು ಅಂತ ಹೇಳಿ ಅಗಲಿರುವಂತೆ ಶ್ರಮ ಪಡಂತ ಡಾಕ್ಟರ್ಗಳನ್ನ ನಾವು ನೋಡಿದ್ದೀವಿ. ಈ ತರ ಡಾಕ್ಟರ್ನ ನಾನು ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು. ಇದರಿಂದಲೇ ಉನ್ನತ ಸಚಿವರುಗಳಾಗಿದ್ದರು, ಇವರಷ್ಟು ವಿದ್ಯಾಭ್ಯಾಸ ಇದ್ದಿಲ್ಲ ಅವರಿಗೆ, ಅವರು ಸ್ವತಃ ಈ ಥರ ನಡ್ಕೊಂಡಿದ್ದಿಲ್ಲ.